ಮತ್ತು ಮಂಜುನಾಥ್ ಕುನ್ನೂರ್ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ। ಇದು ಶಿಗ್ಗಾವಿ ಕಾಂಗ್ರೆಸ್ ನಲ್ಲಿ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಭರತ್ ಬೊಮ್ಮಾಯಿ ಕಣದಲ್ಲಿದ್ದಾರೆ। ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವಳೆ ಯಾಸಿರ್ ಮೊಹಮ್ಮದ್ ಪಠಾಣ್ ಕಣದಲ್ಲಿದ್ದಾರೆ। ಆದರೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತ ಸೈಯದ್ ಅಜಂಪೀರ್ ಖಾದ್ರಿಗೆ ಸಿಗಲಿಲ್ಲ ಟಿಕೆಟ್। ಕಡೆ ಕ್ಷಣದಲ್ಲಿ ಅಜಂಪೀರ್ ಖಾದ್ರಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಪಕ್ಷೇತರರಾಗಿ। ಹಾಗಾಗಿ ಖಾದ್ರಿ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ। ಮತ್ತೊಂದು ಕಡೆ ಮಂಜುನಾಥ್ ಕುನ್ನೂರ್ ಕೂಡ ತಮ್ಮ ಮಗನಿಗೆ ಟಿಕೆಟ್ ನೀಡಿ ಅಂತ ಕೇಳಿಕೊಂಡಿದ್ರು। ಆದರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮಂಜುನಾಥ್ ಕುನ್ನೂರ್ ತಾವು ಪಕ್ಷೇತರರಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ। ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ ಪಾಲಿಗೆ। ಶಿಗ್ಗಾವಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಕಹಳೆ ಮೊಳಗ್ತಾ ಇದೆ। ಈ ಬಂಡಾಯವನ್ನು ಶಮನ ಮಾಡುವಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ ಮುಂದಾಗುವಂತ ಒಂದಷ್ಟು ಪ್ರಯತ್ನಗಳು ಒಂದಷ್ಟು ಕಸರತ್ತುಗಳು ನಡೆಯತಾ ಇದೆ ಕಾಂಗ್ರೆಸ್ನಿಂದ। 30 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕಡೆಯ ದಿನ। ಹಾಗಾಗಿ ಅಷ್ಟರೊಳಗಡೆ ಖಾದ್ರಿಯವರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಖಾದ್ರಿಯವರ ಮನವೊಲಿಕೆ ಆಗುತ್ತೆ ಇದರಿಂದ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರ ಖಾದ್ರಿ ಹೇಳಿಕೆಳಿ ಖಾದ್ರಿ ಅವರ ಒಂದು ವರ್ಚಸ್ಸು ಆ ಭಾಗದ ಶಿಗಾವಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು ಹೆಚ್ಚು ಮಂದಿ ಬೆಂಬಲಿಗರು ಕೂಡ ಖಾದ್ರಿ ಜೊತೆ ಇರುವಂತದ್ದು ಇದು ಖಾದ್ರಿಗೆ ಒಂದು ಆನೆ ಬಲವನ್ನು ತಂದುಕೊಟ್ಟಂತೆ ಕಾಣಿಸ್ತಾ ಇದೆ। ಖಂಡಿತವಾಗಲೂ ಈ ಪಕ್ಷೇತರನಾಗಿ ನಾನು ಕಣಕ್ಕಿಳಿತಾ ಇರುವುದರಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸ್ತೇನೆ ಅನ್ನುವಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ದನ್ನು ನೋಡಿದ್ರೆ ಒಂದು ಕಡೆ ಖಾದ್ರಿ ಅವರು ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತವರಿಗೆ ಟಿಕೆಟ್ ತಪ್ಪಿದ್ದು ಮತ್ತೊಂದು ಕಡೆ ಕಡೆಗಳಿಗೆಲ್ಲಾದರೂ ಟಿಕೆಟ್ ಅನ್ನು ನನಗೆ ಕೊಡಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂತ ಖಾದ್ರಿಗೆ ನಿರಾಸೆ ಆಗಿತ್ತು। ಹಾಗಾಗಿ ಪಕ್ಷೇತರರಾಗಿ ಕಣಕ್ಕಿಳಿದಿರೋ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ನಾನು ಗೆದ್ದೇ ಗೆಲ್ತೇನೆ ನನ್ನ ಪರವಾಗಿ ಅಪಾರ ಜನಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ। ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬಂಡಾಯದ ಬಿಸಿಯ ಬೇಗುದಿ ಹೆಚ್ಚಾಗ್ತಾ ಇದೆ। ಅಜಂಪೀರ್ ಖಾದ್ರಿ ಸಮಾಧಾನ ಪಡಿಸುವಂತ ಯತ್ನಗಳು ಕೂಡ ಆಗ್ತಾ ಇದೆ। ಸಿದ್ದರಾಮಯ್ಯ ಅವರು ಖಾದ್ರಿ ಮಾತುಕತೆ ಕರೆದಿದ್ದಾರಂತೆ ಸಿಎಂ ಮನೆಗೆ ಆಗಮಿಸುತ್ತಿದ್ದಾರೆ ಅಜಂಪೀರ್ ಖಾದ್ರಿ ಸಚಿವ ಜಮೀರ್ ಜೊತೆಗೆ ಖಾದ್ರಿ ಆಗಮಿಸುತ್ತಿದ್ದಾರೆ। ಸಿಎಂ ಮನೆಗೆ ಅಜಂಪೀರ್ ಖಾದ್ರಿ ಆಗಮಿಸುತ್ತಿದ್ದಾರೆ ಜಮೀರ್ ಜೊತೆ, ಯಾಕೆಂದ್ರೆ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಮುಖ್ಯಮಂತ್ರಿಗಳೇ ಖುದ್ದು ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಸಿಎಂ ಕೂಡ ಹೇಳಿದ್ದಾರೆ। ಹಾಗಾಗಿ ಸಿಎಂ ಭೇಟಿಗೆ ಖಾದ್ರಿ ಆಗಮಿಸಲಿದ್ದಾರೆ ತೆರಳಲಿದ್ದಾರೆ ಜಮೀರ್ ಜೊತೆ, ಯಾಕೆಂದ್ರೆ ಖಾದ್ರಿ ಅವರ ಮನವೊಲಿಕೆಯ ಒಂದು ಪ್ರಯತ್ನಕ್ಕೆ ನೇರವಾಗಿ ಸಿಎಂ ಮುಂದಾಗ್ತಾ ಇರುವಂಥದ್ದು। ಈಗಾಗಲೇ ಖಾದ್ರಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ। ಸೊ ಹಾಗಾಗಿ ಖಾದ್ರಿಯ ಮನವೊಲಿಕೆಯ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು, ಯಾಕೆಂದರೆ ನಿನ್ನೆ ಶಿಗ್ಗಾವಿ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿತ್ತು। ಹಾಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಅಜಂಪೀರ್ ಖಾದ್ರಿ ಟಿಕೆಟ್ ಕೈತಪ್ಪಿದ್ದರಿಂದ ಅಸಮಾಧಾನಗೊಂಡಿದ್ದರು। ಕೊನೆಯ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಕೆಯ ಗಡುವಿಗೆ ಕೇವಲ 10 ನಿಮಿಷ ಇರುವಾಗ ಬೈಕ್ನಲ್ಲಿ ಬಂದು ಚುನಾವಣಾಧಿಕಾರಿಗಳ ಬಳಿಗೆ ಓಡೋಡಿ ತೆರಳಿ ನಾಮಪತ್ರವನ್ನು ಸಲ್ಲಿಸಿ ಬಂಡಾಯದ ಬಾವುಟವನ್ನು ಹಾರಿಸಿದ್ರು। ಇದೀಗ ಖಾದ್ರಿ ಅವರ ಮನವೊಲಿಕೆ ಪ್ರಯತ್ನ ಆಗ್ತಾ ಇದೆ, ನೇರವಾಗಿ ಮುಖ್ಯಮಂತ್ರಿಗಳೇ ಅಖಾಡ ಕಿಳಿದಿದ್ದಾರೆ। ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂಕನಗೌಡ ಅವರಿಂದ। ಸಂಕನಗೌಡ, ಇದು ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಕಾಂಗ್ರೆಸ್ ಪಾಲಿಗೆ, ಖಾದ್ರಿ ಮಂಜುನಾಥ್ ಕುನ್ನೂರ್ ಅವರು ಪಕ್ಷೇತರ ಕಣಕ್ಕಿಳಿದಿರುವಂಥದ್ದು, ಈ ಕಡೆ ನುಂಗೋ ಹಾಗೂ ಇಲ್ಲ ಉಗುಳೋ ಹಾಗೂ ಇಲ್ಲ ಅನ್ನುವಂಥ ಪರಿಸ್ಥಿತಿ, ನೇರವಾಗಿ ಈಗ ಮುಖ್ಯಮಂತ್ರಿಗಳ ಅಖಾಡ ಕಿಳಿದು ಬಿಟ್ಟಿದಾರಲ್ಲ ಅಂತ ಮನವೊಲಿಕೆ ಪ್ರಯತ್ನಕ್ಕೆ ಯಾವ ರೀತಿ ಮುಂದಾಗ್ತಾ ಇದ್ದಾರೆ ಸಿಎಂ ಅಂತ ವಸಂತ ಏನಂತಂದ್ರೆ ನಿನ್ನೆಯಿಂದ ಕೂಡ ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಹೈಡ್ರಾಮನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು। ಅದರಲ್ಲಿ ಕೂಡ ಏನಂತಂದ್ರೆ ನಿನ್ನೆ ಖುದ್ದು ಜಮೀರ್ ಅಹಮದ್ ಕೂಡ ಏನೋ ಅಜಂಪೀರ್ ಖಾದ್ರಿ ಅವರನ್ನ ಮನವೊಲಿಸಕ್ಕೆ ಬಹಳಷ್ಟು ಪ್ರಯತ್ನ ನಡೆಸಿದ್ರು, ಆದ್ರೂ ಕೂಡ ಅಜಂಪೀರ್ ಖಾದ್ರಿ ಯಾವುದೇ ರೀತಿಯ ಒಂದು ಪ್ರಯತ್ನಕ್ಕೆ ಮಣಿಯದೆ ಏನೋ ನಿನ್ನೆ ಕೊನೆ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಿದ್ರು। ಇದನ್ನ ಗಂಭೀರವಾಗಿ ಪರಿಗಣಿಸುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಖುದ್ದು ಸಿಎಂ ಅವರೇ ಅಖಾಡೆ ಕಿಳಿದರೆ ಜಮೀರ್ ಅಹಮದ್ ಮುಖಾಂತರ ಏನೋ ಅವರನ್ನ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡು ಅಲ್ಲಿ ಮನವೊಲಿಸುವ ಪ್ರಯತ್ನ ಕೂಡ ನಡೆಸಿದ್ರು ಅಂತ ಹೇಳ್ಬೋದು। ಯಾಕಂದ್ರೆ ಸಿಎಂ ಅವರು ಏನಿದ್ದಾರೆ ಅಜಂಪೀರ್ ಖಾದ್ರಿ ಅವರು ಸಿಎಂ ಅವರ ಒಂದು ಶಿಷ್ಯದ ಬಳಗದಲ್ಲಿ ಗುರುತಿಸಿಕೊಂಡರು, ಮತ್ತೆ
ಸಿಎಂ ಸಿದ್ದರಾಮಯ್ಯ ಪರವಾಗಿ ಬಹಳಷ್ಟು ಹೋರಾಟಗಳನ್ನು ಮತ್ತು ಪ್ರತಿಭಟನೆಗಳನ್ನು ಅವರಿಗೆ ಸಂಕಷ್ಟ ಸಂದ ಬಂದ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆ ಮಾಡಿಕೊಂಡು ಸಿಎಂ ಪರವಾಗಿ ನಿಂತುಕೊಂಡಿದ್ದರು ಮತ್ತು ಸಿಎಂ ಒಂದು ಇದರಲ್ಲಿ ಗುರುತಿಸಿಕೊಂಡರು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮಾತನ್ನ ಅಧ್ಯಕ್ಷ ಕಾದ್ರಿ ಅವರು ಮೀರೋದಿಲ್ಲ ಅಂತ ಹೇಳಿ ಏನು ಅಧ್ಯಕ್ಷ ಕಾದ್ರಿ ಅವರನ್ನ ಈಗಾಗಲೇ ಬೆಂಗಳೂರಿನ ಅವರ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಅಧ್ಯಕ್ಷ ಕಾದ್ರಿ ಅವರಿಗೆ ಏನಿದೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನ ಕೊಡುವ ಒಂದು ಆಮಿಷನ್ನು ಕೂಡ ಒಡ್ಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕೇಳಿ ಬಂದಾ ಇದೆ ಆದ್ರೆ ಅಧ್ಯಕ್ಷ ಕಾದ್ರಿ ಅವರ ಬೆಂಬಲಿಗರು ಏನಿದ್ದಾರೆ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಕಾದ್ರಿ ಅವರು ಈ ಪಕ್ಷ ಪಕ್ಷೇತರವಾಗಿ ನಿಂತುಕೊಂಡಿದ್ದಾರೆ ಅದರಿಂದ ಅವರನ್ನು ನಾವು ಹೊರತಾಗಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಬಾರದು ನೀವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ಬರೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಕಾರ್ಯಕರ್ತರು ಈಗಾಗಲೇ ಹಲವು ಬಾರಿ ಮನವಿ ಮಾಡಿಕೊಂಡರು ಬೆನ್ನಲ್ಲೇ ಕೂಡ ಅವರು ಅಧ್ಯಕ್ಷ ಕಾದ್ರಿ ಅವರು ನಿನ್ನೆ ನಾಮಪತ್ರ ಸಲ್ಲಿಸಿದ್ರು ಆದ್ರೆ ಇವತ್ತಿನ ಬೆಳವಣಿಗೆ ಏನ್ ನೋಡಿದ್ರೆ ಕಾಂಗ್ರೆಸ್ ಇದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಏನು ಜಮೀರ್ ಅಹಮದ್ ಅವರ ಮುಖಾಂತರ ಅಲ್ಪಸಂಖ್ಯಾತರ ಸಚಿವರಾಗಿದ್ದ ಜಮೀರ್ ಅಹಮದ್ ಮುಖಾಂತರ ಅಲ್ಪಸಂಖ್ಯಾತರ ಮುಖಂಡರ ಒಂದು ಏನು ಸಮ್ಮುಖದಲ್ಲಿ ಅವರನ್ನ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಈಗಾಗಲೇ ಭೇಟಿ ಮಾಡಿಸಿದ್ದಾರೆ ಭೇಟಿ ಮಾಡಿಸಿ ಅವರನ್ನ ಮನವೊಲಿಸುವ ಕೂಡ ಪ್ರಯತ್ನ ಕೂಡ ನಡೆದಿದೆ ಆದ್ರೆ ಅಜ್ಜಂಪೀರ್ ಖಾದ್ರಿ ಅವರು ಮನವೊಲಿತಾರ ಅಂತ ಅಂದು ತಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಅಜ್ಜಂಪೀರ್ ಖಾದ್ರಿ ಅವರು ಏನಾದರೂ ಸ್ಪರ್ಧೆಗೆ ನಿಂತ್ಕೊಂಡ್ರೆ ಕಾಂಗ್ರೆಸ್ ಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ ಕಾಂಗ್ರೆಸ್ನ ಮತಗಳು ವಿಭಜನೆ ಆಗುವ ಒಂದು ದೃಷ್ಟಿಯಲ್ಲಿ ಕಾಂಗ್ರೆಸ್ ಈಗ ಶತ ಆಗತ್ತೆ ಅಜ್ಜಂಪೀರ್ ಖಾದ್ರಿ ಅವರನ್ನ ಹೊರಗೆ ಸಗಿಸ್ಬೇಕು ಅನ್ನೋದು ಬಹಳಷ್ಟು ಪ್ರಯತ್ನ ನಡೆದಿದೆ ಇಲ್ಲಾಂದ್ರೆ ಯಾಶೀರ್ ಖಾನ್ ಅವರಿಗೆ ನಿಜಕ್ಕೂ ಹಿನ್ನಡೆ ಆಗಿದೆ ಬಿಜೆಪಿ ಮೇಲ್ಗೈ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಈ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿ ಕೂಡ ಇನ್ನೊಬ್ಬ ಅಭ್ಯರ್ಥಿ ಆಗಿರುವಂತಹ ಮಂಜುನಾಥ್ ಕುನ್ನೂರ್ ಏನಿದ್ದಾರೆ ಮಂಜುನಾಥ್ ಕುನ್ನೂರು ಕೂಡ ಅವರನ್ನು ಏನು ನಾಮಪತ್ರ ವಾಪಸ್ ತೆಗೆಸುವ ಪ್ರಯತ್ನ ನಡೆದಿದೆ ಆದ್ರೆ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿರುವಂತಹ ಏನು ಶಿಗ್ಗಾಂವ್ ಮತಕ್ಷೇತ್ರ ಇದೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಸ್ವಕ್ಷೇತ್ರ ಆಗಿರುವಂತಹ ಅಜ್ಜಂಪೀರ್ ಖಾದ್ರಿ ಅವರು ಎಲ್ಲಾ ಸಮುದಾಯ ಜೊತೆ ಗುರುತಿಸಿಕೊಂಡಿದ್ದಾರೆ ಎಲ್ಲರ ಜೊತೆಗೂ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರನ್ನ ಯಾವುದೇ ಕಾರಣಕ್ಕೂ ಚುನಾವಣೆ ಅಖಾಡದಲ್ಲಿ ಇರಿಸಬಾರದು ಅನ್ನೋದು ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ಸಂದೇಶವಾಗಿದೆ ಯಾಕಂದ್ರೆ ಬಹಳಷ್ಟು ಪ್ರಯತ್ನ ನಡೆಸಿದ್ರು ಅವರು ಟಿಕೆಟ್ ಸಿಗುತ್ತೆ ಈ ಬಾರಿ ಟಿಕೆಟ್ ಗೆದ್ದೇ ಗೆಲ್ತಾನೆ ಒಂದು ವಿಶ್ವಾಸ ಇತ್ತು ಸರ್ಕಾರ ಕೂಡ ಕಾಂಗ್ರೆಸ್ ಪರವಾಗಿತ್ತು ಉಪಚುನಾವಣೆ ಆಗಿರೋದ್ರಿಂದ ಟಿಕೆಟ್ ಸಿಕ್ಕರೆ ಗೆಲುವು ಪಕ್ಕಾ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿತ್ತು ಆದ್ರೆ ಕೊನೆ ಗಳಿಗೆಯಲ್ಲಿ ಕೂಡ ಇವತ್ತು ಏನಂದ್ರೆ ಟಿಕೆಟ್ ಕೈ ತಪ್ಪಿದೆ ಟಿಕೆಟ್ ಕೈ ತಪ್ಪಿ ಯಾಶೀರ್ ಖಾನ್ ಪಟಾಣಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅಜ್ಜಂಪೀರ್ ಖಾದ್ರಿ ಅವರು ಬಂಡಾಯ ನಿಂತಿರೋದ್ರಿಂದ ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸ್ಪಷ್ಟ ಹಿನ್ನಡೆ ಆಗಲಿದೆ ಹೀಗಾಗಿ ಅಜ್ಜಂಪೀರ್ ಖಾದ್ರಿ ಅವರನ್ನ ಮನವೊಲಿಸಲಿಕ್ಕೆ ಕಾಂಗ್ರೆಸ್ ಶತಾಯಗತಾಯ ಜಮೀರ್ ಅಹಮದ್ ಅವರ ಮುಖಾಂತರ ಏನು ಸಿಎಂ ಅವರ ನೇರವಾಗಿ ಭಾಗಿಯಾಗಿ ಅವರನ್ನ ಹೊರ ತರಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಮಾತಿಗೆ ಆಗ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಆಗ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಏನ್ ಮನವೊಲಿಸ್ತಾರಾ ಮನವೊಲಿಸಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಒಂದ್ ವೇಳೆ ಸಿಎಂ ಅವರ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ತೆಗೆದುಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ ಗೆ ನಿಜಕ್ಕೂ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅದರಲ್ಲಿ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಸ್ಪರ್ಧೆ ಆಗುತ್ತೆ ಉಪಚುನಾವಣೆ ಕಾವು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಆಗುತ್ತೆ ಒಂದ್ ವೇಳೆ ಉಪಚುನಾವಣೆಯಲ್ಲಿ ಇವರು ಅಜ್ಜಂಪೀರ್ ಖಾದ್ರಿ ಅವರ ನಾಮಪತ್ರವನ್ನು ವಾಪಸ್ ಪಡೆದೇ ಇದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಡಾಗುತ್ತೆ ಖಂಡಿತವಾಗ್ಲೂ ಇದು ಬಿಜೆಪಿಗೆ ವರದಾನ ಆಗುತ್ತೆ ಕಾಂಗ್ರೆಸ್ ಗೆ ಮುಳ್ಳಾಗುತ್ತೆ ವಸಂತ್ ಒಂದ್ ಕಡೆ ನೆನ್ನೆ ಖಾದ್ರಿ ಅವರು ಹೇಳ್ತಾ ಇದ್ರು ಯಾರು ಸಂಧಾನಕ್ಕೆ ಬಂದಿಲ್ಲ ನಾನು ಸಂಧಾನಕ್ಕೆ ಬಗ್ಗೋದು ಇಲ್ಲ ಮತ್ತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಅಭ್ಯರ್ಥಿಯನ್ನ ಸೋಲಿಸೋದೇ ನನ್ನ ಗುರಿ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೊ ಹೀಗಿರುವಾಗ ಸಿಎಂ ಅಖಾಡಕ್ಕೆ ಇಳಿದಿದ್ರೂ ಕೂಡ ಖಾದ್ರಿ ಅವರು ಈ ಸಂದರ್ಭದಲ್ಲಿ ಮನವೊಲಿಕೆಗೆ ಬಗ್ಗುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ ಮತ್ತೊಂದು ಕಡೆ ಮಂಜುನಾಥ್ ಕುನ್ನೂರ್ ಕತೆ ಏನು ಅಂತ ಅವರೇನಾದ್ರೂ ನಾಮಪತ್ರ ವಾಪಸ್ ತಗೋತಾರ ಅವ್ರ ಮನವೊಲಿಕೆ ಏನಾದ್ರೂ ನಡೀತಾ ಇದೆಯಾ ಹೇಗೆ ಅಂತ ವಸಂತ್ ಏನಂತಂದ್ರೆ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಏನು ಸ್ವತಃ ಸಚಿವರು ಏನಂದ್ರೆ ಏನ ಅಜ್ಜಂಪೀರ್ ಖಾದ್ರಿ ಅವರ ಸ್ವಂತ ಮನೆ ಏನಿದೆ ಹುಲಗೂರು ಸಿಗ್ಗಾಂವ್ ತಾಲೂಕಿನ ಹುಲಗೂರು ಗ್ರಾಮದಲ್ಲಿ ಏನು ಬೆಂಬಲಿಗರೊಂದಿಗೆ ಸಭೆ ನಡೆಸಿದ್ರು ಅದರಲ್ಲಿ ಕೂಡ ಅಜ್ಜಂಪೀರ್ ಖಾದ್ರಿ ಅವರು ಅವ್ರ ಮನೆಯಲ್ಲಿ ಏನು ಸಚಿವರು ಅಜ್ಜಂಪೀರ್ ಖಾದ್ರಿ ಅವರ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ನಾಮಪತ್ರ ಸಲ್ಲಿಸಬೇಡಿ ನಿಮಗೆ ಕಾಂಗ್ರೆಸ್ ನಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು ಆದ್ರೆ ಬೆಂಬಲಿಗರು ಬಹಳಷ್ಟು ಜನ ಸೇರಿರೋದ್ರಿಂದ ಬೆಂಬಲಿಗರ ಒಂದು ಮಾತಿಗೆ ಅವರು ಬೆಲೆ ಕೊಡಲೇಬೇಕಾಗಿತ್ತು ಅಜ್ಜಂಪೀರ್ ಖಾದ್ರಿ ಪರವಾಗಿ ಬೆಂಬಲಿಗರು ಆಲ್ರೆಡಿ ಒಂದ್ಸತಿ ನಾಮಪತ್ರ ಸಲ್ಲಿಸಿದ್ರು ಇನ್ನೇನು 13 ನಿಮಿಷ ಬಾಕಿ ಇತ್ತು 13 ನಿಮಿಷ ಬಾಕಿ ಇರುವ ಸಂದರ್ಭದಲ್ಲಿ ಏನು ಬೈಕ್ ನಲ್ಲಿ ಓಡೋಡಿ ಬಂದು ನಾಮಪತ್ರವನ್ನ ಅಜ್ಜಂಪೀರ್ ಖಾದ್ರಿ ಅವರು ಸಲ್ಲಿಸಿದ್ರು ಹೀಗಾಗಿ ಜಮೀರ್ ಅವರ ನಿನ್ನೆ ಏನು ಸಂಧಾನ ಇತ್ತು ಸಂಧಾನ ವಿಫಲವಾಗಿತ್ತು ಅದಾದ ನಂತರ ನಾಮಪತ್ರ ಸಲ್ಲಿಸಿದ ನಂತರ ಕೂಡ ಅಜ್ಜಂಪೀರ್ ಖಾದ್ರಿ ಅವರ ಸಂದೇಶ ಹೇಳಿದ್ರು ನನ್ನ ಯಾರು ಸಂಧಾನ ಮಾಡಕ್ ಬರ್ಲಿಲ್ಲ ನನ್ನ ಯಾವುದೇ ಕಾರಣಕ್ಕೂ ಚುನಾವಣೆ ಹಿಂದೆ ತರಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು ಆದ್ರೆ ಅದಾದ ನಂತರ ಅಜ್ಜಂಪೀರ್ ಖಾದ್ರಿ ಅವರು ಎಲ್ಲ ಸಂಧಾನ ವಿಫಲ ಆಯ್ತು ಅದಾದ ನಂತರ ಇವರು ಸಿಎಂ ಅವರು ನೇರವಾಗಿ ಜಮೀರ್ ಅಹಮದ್ ಮುಖಾಂತರ ಅವರನ್ನ ಮನೆಗೆ ಕರೆಸಿಕೊಂಡಿದ್ದಾರೆ ಇನ್ನು ಮಂಜುನಾಥ್ ಕುನ್ನೂರ್ ಅವ್ರ ಹೇಳೋದಾದ್ರೆ ಈಗ ಅಜ್ಜಂಪೀರ್ ಖಾದ್ರಿ ಅವರು ಏನಾದ್ರು ಚುನಾವಣೆಯಿಂದ ಅಖಾಡದಿಂದ ಸರಿದ್ರೆ ಮಂಜುನಾಥ್ ಕುನ್ನೂರ್ ಅವರನ್ನು ಸರಿಸೋದು ಬಹಳಷ್ಟು ಏನು ಸಮಯ ತೆಗೆದುಕೊಳ್ಬೇಕಾಗಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಹಲವು ಅವರ ತಮ್ಮ ಮಗನಿಗೆ ಟಿಕೆಟ್ ಕೇಳಿದ್ರು ತಮ್ಮ ಮಗನಿಗೆ ಟಿಕೆಟ್ ಕೇಳಿದ್ರು ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಇದು ಕಾಂಗ್ರೆಸ್ಗೆ ಯಾಕಂದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚು ಇರೋದ್ರಿಂದ ಅಲ್ಪಸಂಖ್ಯಾತರ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಸ್ವಕ್ಷೇತ್ರ ಆಗಿರೋದ್ರಿಂದ ಅಜ್ಜಂಪೀರ್ ಖಾದ್ರಿ ಅವರದು
ಬಹಳ ತಲೆ ಮಾಡ್ತಿತ್ತು ಅಜ್ಜಂಪೇರಿ ಕದ್ರಿ ಅವರು ಮನವೊಲಿಸಿದ್ರೆ ಮಂಜುನಾಥ್ ಕುಂದೂರ ಮನವೊಲಿಸೋದು ಅಷ್ಟೇನು ಕಷ್ಟ ಸಾಧ್ಯ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟರೆ ಖಂಡಿತವಾಗ್ಲೂ ಮಂಜುನಾಥ್ ಕುಂದೂರ ಅವರು ಹಿಂದೆ ಸರಿಯುತ್ತಾರೆ ಆದ್ರೆ ಮಂಜುನಾಥ್ ಕುಂದೂರ ಅವರಕ್ಕಿಂತ ಅಜ್ಜಂಪೇರಿ ಕದ್ರಿ ಅವರನ್ನ ಹಿಂದೆ ಸರಿಸಬೇಕಾಗಿದ್ದು ಬಹಳಷ್ಟು ಸವಾಲಿನ ಪ್ರಶ್ನೆ ಆಗಿದೆ ಅದನ್ನ ಸಿಎಂ ಅವರು ಖುದ್ದು ಅಡ್ಡಾಡಕ್ಕಿರೋದ್ರಿಂದ ಸಿಎಂ ಅವರಿಗೆ ಯಾವ ರೀತಿ ಒಂದು ಮಾತಿಗೆ ಬೆಲೆ ಕೊಡ್ತಾರೆ ಅಜ್ಜಂಪೇರಿ ಕದ್ರಿ ಅನ್ನೋದು ಕಾದು ನೋಡಬೇಕಾಗಿದೆ ವಸಂತ್ ಓಕೆ ಧನ್ಯವಾದ ತಮ್ಮ ಮಾಹಿತಿಗಾಗಿ